ಗೈಸ್ 2018 ಅಲ್ಲಿ 6 ಮಾರ್ಕ್ಸ್ ಗೆ ಆಪರೇಟಿಂಗ್ ಕಾಸ್ಟಿಂಗ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ಓದ್ ಬಿಡ್ತೀನಿ ನೋಡ್ಕೊಳ್ಳಿ ಎ ಟ್ರಾನ್ಸ್ಪೋರ್ಟ್ ಕಂಪನಿ ರನ್ಸ್ 4 ಬಸ್ಸಸ್ ಹೌ ಮನಿ ಬಸ್ಸಸ್ 4 ಬಸ್ಸಸ್ ಬಿಟ್ವೀನ್ 2 ಸಿಟೀಸ್ ವಿಚ್ ಆರ್ 60 ಕಿಲೋಮೀಟರ್ಸ್ ಅಪಾರ್ಟ್ 60 ಕಿಲೋಮೀಟರ್ಸ್ ಅಪಾರ್ಟ್ ಅಂದ್ರೆ ಹೋಗೋದಕ್ಕೆ 60 ಕಿಲೋಮೀಟರ್ಸ್ ಬರೋದಕ್ಕೆ 60 ಕಿಲೋಮೀಟರ್ಸ್ ಟೋಟಲ್ 120 ಕಿಲೋಮೀಟರ್ಸ್ ಒನ್ ಟ್ರಿಪ್ ಗೆ The sitting capacity of each bus is 60 passengers. The actual capacity carries is 80 percent. Aravat passengers karkondu hogabahudu. Aadre 80 percent matra full agutante bus. In mikki 20 percent khali irutte. Alage 60 ralli 80 percent andre 48. Correct ah? Each bus makes 4 round trips per day. Ondu dinakke ओके ना होगी बर्ता नालक ट्रिप मारतनंते अंदर होगता नालक को बर्ता नालक को एंट होग नालक होगा तो नालक बरो तो इंटो अरवत हो या कहना अरवत किलोमीटर दे ईच बस मेक्स 4 राउंड ट्रिप्स पर डे ऑन द ऑनवर्ड जर्नी द बस रन्स टू फुल कैपेसिटी होग बेकादरे अरवत पैसेंजर्स नो तकोंड होगुतते ಆನ್ ರಿಟರ್ನ್ ಟ್ರಿಪ್ ರನ್ಸ್ 20% ಎಂಪ್ಟಿ ಅಂತ ಹೇಳ್ತಾರೆ ಬರಬೇಕಾದ್ರೆ 20% ಖಾಲಿ ಬರ್ತಾರಂತೆ ಅರ್ಥ ಆಗ್ತಿದ್ಯಾ ಸೊ ಕ್ಯಾಲ್ಕುಲೇಟ್ ಕಿಲೋಮೀಟರ್ಸ್ ಅಂಡ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಫಾರ್ ಎ ಮಂತ್ ಅಸ್ಯೂಮಿಂಗ್ ದಟ್ ನೋ ಬಸ್ಸಸ್ ಇಸ್ ಆಫ್ ಆನ್ ದ ರೋಡ್ ಡ್ಯೂ ಟು ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಯಾವುದೇ ಬಸ್ ರಿಪೇರಿಗೆ ಆಗಿ ಕೈ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಎಲ್ಲಾ ನಾಲ್ಕು ಬಸ್ಗಳು ಸುಗಮವಾಗಿ ಸೌಖ್ಯವಾಗಿ ಹೋಗಿ ಬರ್ತಾ ಇದೆ ಓಕೆನಾ ಈಗ ಒಂದು ನಿಮಿಷ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ದಿ ಕಿಲೋಮೀಟರ್ಸ್ ಅಂಡ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಕರೆಕ್ಟ್ ಫಸ್ಟ್ ಏನ್ ಮಾಡಂದ್ರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಿಲೋಮೀಟರ್ಸ್ ಟೋಟಲ್ ಕಿಲೋಮೀಟರ್ಸ್ ಓಕೆನಾ ನೋಡಿ ನಂಬರ್ ಆಫ್ ಬಸ್ಸಸ್ ನಂಬರ್ ಆಫ್ ಡೇಸ್ ಕರೆಕ್ಟ್ ನಂಬರ್ ಆಫ್ ಕಿಲೋಮೀಟರ್ಸ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟ್ರಿಪ್ಸ್ ಅಲ್ವಾ ನಂಬರ್ ಆಫ್ ಟ್ರಿಪ್ಸ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಪ್ಯಾಸೆಂಜರ್ಸ್ ಬೇಕಾಗಿಲ್ಲ ಅಲ್ವಾ ಪ್ಯಾಸೆಂಜರ್ಸ್ ಬೇಕಾಗಿಲ್ಲ ಯಾಕೆ ಅಂದ್ರೆ ಕಿಲೋಮೀಟರ್ಸ್ ಗೆ ಪ್ಯಾಸೆಂಜರ್ಸ್ ಬೇಕಾಗಿಲ್ಲ ಈಗ ನಾಲ್ಕು ಬಸ್ ಅಲ್ಲೇನಪ್ಪ ನಾಲ್ಕು ಬಸ್ ನಂಬರ್ ಆಫ್ ಡೇಸ್ ಏನಾದ್ರು ಕೊಟ್ಟೋಣ ಅಂದ್ರೆ ಕೊಟ್ಟೋಣ ಪರ್ ಡೇ ಅಂತ ಕೊಟ್ಟೋಣ ಇದೇ ಕೊಟ್ಟಿಲ್ಲ ಯಾವ ಮಂತ್ ಏನು ಕೊಟ್ಟಿಲ್ಲ ಇನ್ನ ಮಂತ್ ಅಂತ ಹೇಳಿದ್ದಾನೆ ಫಾರ್ ಎ ಮಂತ್ 30 ಡೇಸ್ ಅಂತ ಹಾಕೋಣ ನಂಬರ್ ಆಫ್ ಕಿಲೋಮೀಟರ್ಸ್ 60 ಹೋಗ್ತಾ ಬರ್ತಾ 8 ಕರೆಕ್ಟ್ ಹೋಗ್ತಾ ಬರ್ತಾ ಹೌದಾ ಒನ್ ಟ್ರಿಪ್ ನಾಲ್ಕು ಟ್ರಿಪ್ ಒಟ್ಟು ಎಷ್ಟಾಯ್ತು 8 ಆಯ್ತು ಇಲ್ಲಿ 120 ಹಾಕಿದ್ರೆ ಇಲ್ಲಿ 4 ಹಾಕು ಇಲ್ಲಿ 60 ಹಾಕಿದ್ರೆ 8 ಹಾಕು ಹೋಗೋದಕ್ಕೆ 60 ಬರೋದಕ್ಕೆ 60 ಹೌದಾ ಆ ತರ ನಾಲ್ಕು ಟ್ರಿಪ್ ಮಾಡೋಣ ನಾಲ್ಕು ಅಂದ್ರೆ ಎಷ್ಟಾಯ್ತು 8 ಆಯ್ತು ಹೋಗೋದಕ್ಕೆ 4 ಬರೋದಕ್ಕೆ 4 ಒಟ್ಟು ಎಷ್ಟು 8 ಓಕೆನಾ ಈಗ ಎಷ್ಟು ಬರುತ್ತೆ ಹೇಳಿ 57,600 ಕಿಲೋಮೀಟರ್ಸ್ ಕ್ಲಿಯರಾ ಈಗ ಎರಡನೇದು ತುಂಬಾ ಕ್ಯಾಲ್ಕುಲೇಷನ್ ಇರೋದು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಓಕೆನಾ ಇಲ್ಲಿ ಅವನೇ ಹೇಳಿದಾನೆ ಏನಂತ ಅಂತ ಹೇಳಿದ್ರೆ ಆನ್ವರ್ಡ್ ಜರ್ನಿ ಆನ್ವರ್ಡ್ ಅಂಡ್ ರಿಟರ್ನ್ ಕರೆಕ್ಟ್ ಏನಪ್ಪ ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಟೈಟಲ್ಸ್ ಹಾಕೊಳ್ಳಿ ಆನ್ವರ್ಡ್ ಅಂಡ್ ರಿಟರ್ನ್ ಆನ್ವರ್ಡ್ ಹೋಗ್ಬೇಕಾದ್ರೆ ನಂಬರ್ ಆಫ್ ಬಸ್ಸಸ್ ಎಷ್ಟಿದೆ ನಂಬರ್ ಆಫ್ ಡೇಸ್ ಎಷ್ಟಿದೆ ನಂಬರ್ ಆಫ್ ಕಿಲೋಮೀಟರ್ಸ್ ಎಷ್ಟಿದೆ ನಂಬರ್ ಆಫ್ ಟ್ರಿಪ್ಸ್ ಎಷ್ಟಾಗಿದೆ ಇಂಟು ಆಕ್ಚುಯಲ್ ಕೆಪಾಸಿಟಿ ಎಷ್ಟಿದೆ ಪ್ಯಾಸೆಂಜರ್ ಆಕ್ಚುಯಲ್ ಪ್ಯಾಸೆಂಜರ್ ಕೆಪಾಸಿಟಿ ಆಯ್ತಲ್ವಾ ಅದು ಆಕ್ಚುಯಲ್ ಪ್ಯಾಸೆಂಜರ್ ಕೆಪಾಸಿಟಿ ಒಟ್ಟು ನಾಲ್ಕು ಬಸ್ ಇದೆ 30 ದಿನ 60 ಕಿಲೋಮೀಟರ್ ದಿನಕ್ಕೆ ನಾಲ್ಕು ಸರಿ ಹೋಗ್ತಾ ಇದ್ದಾರೆ ಆನ್ವರ್ಡ್ ಓಕೆನಾ
ಆಕ್ಚುಯಲ್ ಅರವತ್ತು ಪ್ಯಾಸೆಂಜರ್ಸ್ ಅಲ್ಲಿ ಹೋಗ್ತಾ ಫುಲ್ ಕೆಪಾಸಿಟಿ ಹೋಗ್ತಾ ಇದ್ನಿ ಅಂತ ಹೇಳ್ತಾರೆ. ಹೋಗ್ತಾ ಅರವತ್ತು ಜನನೂ ತಗೊಂಡು ಹೋಗ್ತಾರಂತೆ. ಆದ್ರೆ ವಾಪಸ್ ಬರ್ತಾ ಮಾತ್ರ ನಾಲ್ಕು ಬಸ್ಸು, ಓಕೆನಾ, ಮೂವತ್ತು ದಿನ ಅರವತ್ತು ಪ್ಯಾಸೆಂಜರ್ಸ್ ನ ನಾಲ್ಕು ಸಲ ರಿಟರ್ನ್ ಬರಬೇಕಾದ್ರೆ ಅರವತ್ತು ಜನದಲ್ಲಿ 80% ಮಾತ್ರ ಏನ್ ಮಾಡ್ತಾರಂತೆ, ಹತ್ತಿಸ್ಕೋತಾರಂತೆ. ಇನ್ 20% ಖಾಲಿ ಬರ್ತಾನೆ, ಅಲ್ಲಿಗೆ 48 ಜನ ಆಗುತ್ತೆ. ಕರೆಕ್ಟಾ? ಯು ಗಾಟ್ ಮೈ ಪಾಯಿಂಟ್ ಆರ್ ನೋ? ಎಸ್ ಆರ್ ನೋ? ಪಕ್ಕ ಹೇಳ್ಬೇಕು, ಪಕ್ಕನಾ? ಓಕೆ ಫೈನ್. ಇದೆಷ್ಟು ಆಗುತ್ತೆ ಹೇಳಿ. ಒಂದ್ ನಿಮಿಷ ಅಮ್ಮ, ಅಲ್ಲಿ 60 ಸೀಟಿಂಗ್ ಕೆಪಾಸಿಟಿ ಪ್ಯಾಸೆಂಜರ್ 60 ಇರೋದು, ಆಮೇಲಿಂದ ದಿ ಆಕ್ಚುಯಲ್ ಕೆಪಾಸಿಟಿ ಕ್ಯಾರೀಸ್ ಇಸ್ 80%. ಆಕ್ಚುಯಲ್ ಅಂದ್ರೆ ಆ ಪಾಯಿಂಟ್ ನ ಕೊಡಬಾರ್ದಾಗಿತ್ತು, ಕೊಟ್ಬಿಡಿದಾನೆ. ಅರ್ಥ ಆಗ್ತಿದ್ಯಾ? ಆಕ್ಚುಯಲ್ ಆಗಿ ಕೊಡಬಾರ್ದಾಗಿತ್ತು ಅದು, ಅವನ್ ಕೊಟ್ಬಿಡಿದಾನೆ. ಅವನೇನ್ ಹೇಳ್ತಾ ಇದ್ದಾನೆ, 60 ಪ್ಯಾಸೆಂಜರ್ಸ್ ಇದಾರೆ. ಅವನ್ ಹೇಳ್ತಾ ಇದ್ ನೋಡಮ್ಮ, ಆನ್ ದ ಔಟ್ ವರ್ಡ್ ಆನ್ವರ್ಡ್ ಜರ್ನಿ ದ ಬಸ್ ರನ್ ಟು ಫುಲ್ ಕೆಪಾಸಿಟಿ ಅಂತ ಹೇಳ್ತಾ ಇದ್ದಾನೆ. ಫುಲ್ ಕೆಪಾಸಿಟಿ ಎಷ್ಟಿರುತ್ತಮ್ಮ? ಸಿಟ್ಟಿಂಗ್ ಕೆಪಾಸಿಟಿ 60, ಅದರಲ್ಲಿ ಫುಲ್ ಹೋಗ್ತಾನಂತೆ. ವಾಪಸ್ ಬರ್ಬೇಕಾದ್ರೆ ಮಾತ್ರ 80% ಹೋಗ್ತೀನಿ, ಅಥವಾ 20% ಎಂಟಿ ಇರುತ್ತೆ ಅಂದ್ರೆ ಇನ್ 80% ಫುಲ್ ಆಗಿರುತ್ತೆ. ಕರೆಕ್ಟಾ? ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಅರ್ಥ ಆಯ್ತಮ್ಮ? ಇದೆಷ್ಟು ಬರ್ತ ಹೇಳಿ. ನಕ್ಕಾದ್ರೆ 24, ಅದಾದ್ರೆ 36, ನಕ್ಕಮೂಲ 12, 72. ನನ್ಗೆ ಮ್ಯಾಥ್ ಪಡಿಸ್ ಅಷ್ಟೊಂದು ಬರಲ್ಲ, ಹೇಳಿದೀವಿ. ಎಸಮ್ಮ ಗಗನ, ಇದಂದನ 17,28,000 ಪ್ಲಸ್ ಇದೇಳಿ 4×30×60×4×48 13,84,400. ಈಗ ಇದು ಇದು ಎರಡು ಆಡ್ ಮಾಡಿದ್ರೆ 31,10,400 ಪ್ಯಾಸೆಂಜರ್ ಕಿಲೋಮೀಟರ್ಸ್ ಆಗುತ್ತೆ. ಅರ್ಥ ಆಯ್ತಾ? ಬರ್ಬೋದು.